ವೀರಾಜಪುರ ಅನ್ನುವ ಊರಿನಲ್ಲಿ ಮೌನಿಕಾ ಶಿರಿಷಾ ಅನ್ನುವ ಅಕ್ಕ ತಂಗಿಯರಿದ್ರು. ಮೌನಿಕಾ ತುಂಬಾ ಬುದ್ಧಿವಂತೆ ಹುಡುಗಿ. ಅವಳು ಕಾಲೇಜ್ ಓದೆಲ್ಲ ಮುಗಿಸಿದ ಮೇಲೆ ಅವಳ ತಂದೆ ತಾಯಿ ಇಬ್ಬರು ಸೇರಿ ಅವಳಿಗೆ ಸುಮಾರು ಮದುವೆ ಸಂಬಂಧಗಳನ್ನ ನೋಡ್ತಾ ಇದ್ರು. ಆದ್ರೆ ಎಷ್ಟೇ ಸಂಬಂಧಗಳನ್ನ ನೋಡಿದ್ರು ಕೂಡ ಎಲ್ಲಾನು ಯಾಕೋ ಹಾಳಾಗ್ತಾನೆ ಇತ್ತು. ಹೀಗಿರುವಾಗ ಒಂದಿನ ರಾತ್ರಿ ಮೌನಿಕಾಳಿಗೆ ನಿದ್ದೆ ಬರಲಿಲ್ಲ. ಅವಳು ನಿದ್ದೆಯಿಂದ ಎದ್ದು ಆ ಕಡೆ ಈ ಕಡೆ ರೂಮಲ್ಲಿ ನಡೆತಿದ್ಲು. ಅದ ನೋಡಿ ಶಿರಿಷಾ ತುಂಬಾನೇ ಹೆದರಿದ್ಲು. ಅಕ್ಕ ಅಕ್ಕ ಏನಾಯ್ತು ಅಕ್ಕ, ಯಾಕೆ ನೀನು ನಿದ್ರೆ ಮಾಡದೆ ಹಿಂಗ್ ನಡೀತಾ ಇದ್ಯಾ, ಬಂದು ಮಲ್ಕೋ ಅಕ್ಕ. ಹಾಗಂತ ಶಿರಿಷಾ ಪ್ರಶ್ನೆ ಕೇಳಿದಾಗ ಮೌನಿಕಾ ಮಾತ್ರ ಯಾವುದೇ ಉತ್ತರನೂ ಕೊಡದೆ ಹೋಗಿ ಮಲ್ಕೊಂಡ್ಲು. ಅದನ್ನ ನೋಡಿ ಪಾಪ ಶಿರಿಷಾ ತುಂಬಾನೇ ಹೆದರಿ ಆ ದಿನ ರಾತ್ರಿ ಇಡೀ ಅವಳು ಮಲಗಲೇ ಇಲ್ಲ. ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ಎದ್ದು ಕೆಲಸ ಮಾಡ್ತಾ ಇರುವ ಮೌನಿಕಾನ ನೋಡಿದ್ಲು. ಆವಾಗ ಶಿರಿಷಾ ಮೌನಿಕಾನ ರೂಮ್ ಒಳಗಡೆ ಕರ್ಕೊಂಡು ಹೋಗಿ ಹೀಗೆ ಕೇಳಿದ್ಲು. ಅಕ್ಕ ರಾತ್ರಿ ಯಾಕೆ ಎದ್ದು ಆ ಕಡೆ ಈ ಕಡೆ ನಡೀತಾ ಇದ್ದೆ? ಏನ್ ಹೇಳ್ತಾ ಇದ್ದೀಯಾ, ನಾನ್ ಯಾಕೆ ರಾತ್ರಿ ಹೊತ್ತು ಆ ಕಡೆ ಈ ಕಡೆ ನಡೀತಾ ಇರ್ತೀನಿ? ನೀನೇನಾದ್ರೂ ಕನ್ಸ್ಕಂಡ? ಅದಕ್ಕೆ ಹೇಳದು ರಾತ್ರಿ ಹೊತ್ತು ದೆವ್ವದ ಫಿಲಂ ನೋಡ್ಬಾರ್ದು ಅಂತ. ಹೋಗು, ಹೋಗಿ ಕೆಲ್ಸ ನೋಡು. ಹಾಗಂತ ಹೇಳಿ ಮೌನಿಕಾಲಿಂದ ಹೋದ್ಲು. ಅಯ್ಯೋ, ಹಾಗಾದ್ರೆ ನನ್ ಕಂಡಿದ್ ಕನ್ಸಾ? ಹಾಗಂತ ಅಂದ್ಕೊಂಡ್ಲು ಶಿರಿಷಾ. ಆ ದಿನ ರಾತ್ರಿ ಅಕ್ಕ ಏನ್ ಮಾಡ್ತಾ ಇದ್ದಾಳೆ ಅನ್ನೋದನ್ನ ನೋಡೋದಕ್ಕೋಸ್ಕರನೇ ಪಾಪ ಶಿರಿಷಾ ನಿದ್ದೇನೆ ಮಾಡ್ಲಿಲ್ಲ. ಅರ್ಧ ರಾತ್ರಿಯಲ್ಲಿ ಮೌನಿಕಾ ಇದ್ದ ರೂಮಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ಲು. ಆದ್ರೆ ಈ ಸಲ ಶಿರಿಷಾ ಬುದ್ಧಿವಂತೆಯಾಗಿ ಒಂದು ಕ್ಯಾಮರಾನ ಇಟ್ಟಿದ್ಲು. ಆ ರೆಕಾರ್ಡ್ ಮಾಡಿದ ವಿಡಿಯೋನ ಅವಳ ಅಕ್ಕನ ಹತ್ರ ತೋರಿಸಿದ್ಲು. ಇವಾಗ ಹೇಳಕ್ಕ, ನಾನ್ ನೋಡಿದ ಕನ್ಸ ನಿನ್ಗೇನೋ ಆಗ್ಬಿಟ್ಟಿದೆ, ನಂಗೆ ತುಂಬಾ ಭಯ ಆಗ್ತಾ ಇದೆ, ನಾನು ಹೋಗಿ ಅಪ್ಪ ಅಮ್ಮನ ಜೊತೆ ಹೇಳ್ತೀನಿ. ಹಾಗಂತ ಹೇಳಿದ್ಲು. ಸರಿ ನಿನ್ನ ಇಷ್ಟ, ಆದ್ರೆ ಇವತ್ ರಾತ್ರಿನ ನೋಡೋಣ. ಹಾಗಂತ ಹೇಳಿದ್ಲು ಮೌನಿಕಾ. ಆ ದಿನ ಇಡೀ ಅಕ್ಕ ತಂಗಿ ಇಬ್ರು ಕೂಡ ನಿದ್ದೆ ಮಾಡದೆ ಹಾಗೇನೆ ಕೂತ್ಕೊಂಡಿದ್ರು. ಆದ್ರೆ ಸರಿಯಾಗಿ ಮಧ್ಯರಾತ್ರಿಯಲ್ಲಿ 12 ಗಂಟೆ ಆದಾಗ ಮೌನಿಕಾ ಏನು ಮಾತಾಡದೆ ಮೌನವಾಗಿದ್ಲು. ಆವಾಗ ಅದನ್ನ ನೋಡಿ ಶಿರಿಷಾ, ಅಕ್ಕ ಅಕ್ಕ ಏನಾಯ್ತಕ್ಕ? ಹಾಗಂತ ಎಷ್ಟೇ ಕರೆದ್ರು ಕೂಡ ಮೌನಿಕಾ ಒಂದ್ ಮಾತು ಕೂಡ ಮಾತಾಡ್ಲೇ ಇಲ್ಲ. ಅಲ್ಲಿಂದ ಎದ್ದು ಹೋಗಿ ಮನೆ ಹೊರಗಡೆ ಇದ್ದ ಒಂದು ಮರದ ಕೆಳಗಡೆ ಅವಳು ಕೂತ್ಕೊಂಡ್ಲು. ಅದನ್ನ ನೋಡಿ ಪಾಪ ಶಿರಿಷಾ ತುಂಬಾನೇ ಹೆದರಿದ್ಲು. ಮರುದಿನ ಬೆಳಗ್ಗೆ ಆ ಭಯದಲ್ಲಿ ಶಿರಿಷಾಳಿಗೆ ಜ್ವರನೇ ಬಂದ್ಬಿಡ್ತು. ಶಿರಿಷಾ ಏನಾಯ್ತು? ನಿನ್ನೆ ನೀನ್ ಚೆನ್ನಾಗಿತ್ತಾನೆ ಇದ್ದೆ, ಒಂದೇ ರಾತ್ರಿಯಲ್ಲಿ ಯಾಕೆ ಇಷ್ಟೊಂದು ಜ್ವರ ಹೊಡಿತಾ ಇದೆ? ಹಾಗಂತ ಹೇಳಿ ಶಿರಿಷಾಳಿಗೆ ಅವಳು ಟ್ಯಾಬ್ಲೆಟ್ಸ್ ಕೊಟ್ಲು. ಅಮ್ಮ, ನನ್ ಜ್ವರಕ್ಕೆ ಕಾರಣ ಇವಳೇ ಅಮ್ಮ, ಇವಳಿಗೆ ದೆವ್ವ ಹಿಡಿತಿದೆ, ನಾನು ಈ ಮನೆಯಲ್ಲಿ ಇರಲ್ಲ, ಎಲ್ಲಾದ್ರೆ ಹೋಗ್ತೀನಿ. ಹಾಗಂತ ಅಳ್ತಾ ಇದ್ಲು ಶಿರಿಷಾ. ಆಮೇಲೆ ಅಪ್ಪ ಅಮ್ಮ ಇಬ್ರು ಏನಾಯ್ತು ಅಂತ ಕೇಳಿದಾಗ ಶಿರಿಷಾ ರಾತ್ರಿ ಮೌನಿಕಾ ನಡ್ಕೊಂಡಿದ್ರ ಬಗ್ಗೆ ಎಲ್ಲಾನು ಹೇಳಿದ್ಲು. ಮೌನಿಕಾ ಹತ್ರ ತಂದೆ ತಾಯಿ ಕೇಳಿದಾಗ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ಲು ಮೌನಿಕಾ. ಆವಾಗ ಅದನ್ನು ಕೇಳಿದ ತಂದೆ ತಾಯಿ ಇಬ್ರು ಕೂಡ ತುಂಬಾನೇ ಹೆದರಿ ಒಬ್ರು ಪೂಜಾರಿ ಹತ್ರ ಮೌನಿಕಾನ ಕರ್ಕೊಂಡು ಹೋಗಿ ರಾತ್ರಿ ನಡೆದ ಎಲ್ಲ ವಿಷಯನು ಹೇಳಿದ್ರು. ಆವಾಗ ಆ ಪೂಜಾರಿ ಮೌನಿಕಾನ ಮಂತ್ರಿಸಿದ ರಂಗೋಲಿಯ ಮೇಲೆ ಕೂರಿಸಿದ್ರು. ಅಮ್ಮ, ನಿಮ್ಮ ಮಗಳನ್ನ ದೆವ್ವನೇ ಇಟ್ಕೊಂಡಿದೆ, ಅದು ಸಾಧಾರಣ ದೆವ್ವ ಅಲ್ಲ, ಅದು ತುಂಬಾ ಬೇಡಿಕೆಗೋಸ್ಕರ ನಿಮ್ ಮಗಳನ್ನ ಇಟ್ಕೊಂಡಿದೆ. ಅಯ್ಯೋ ಸ್ವಾಮಿ, ಇವಾಗ ನಾವ್ ಏನ್ ಮಾಡೋದು? ನಾವ್ ಏನ್ ಮಾಡಿದ್ರೆ ಆ ದೆವ್ವ ನನ್ ಮಗಳನ್ನ ಬಿಟ್ಟು ಹೋಗ್ತದೆ ಅಂತ ಹೇಳಿ. ಹಾಗಂತ ಕೇಳಿದ್ರು ಮೌನಿಕಾಳ ತಾಯಿ. ಅಮ್ಮ, ಆ ದೆವ್ವ ನಿಮ್ ಮಗಳನ್ನ ಮದ್ವೆ ಆಗ್ಬೇಕು ಅಂತ ಇದೆ, ನಿಮ್ ಮಗಳನ್ನ ಮದ್ವೆ ಆದ್ರೆ ಮಾತ್ರ ಆ ದೆವ್ವದ ಹತ್ರದಿಂದ ನಿಮ್ ಮಗಳಿಗೆ ಬಿಡುಗಡೆ ಸಿಗೋದು. ಹಾಗಂತ ಹೇಳಿದ್ರು ಆ ಪೂಜಾರಿ. ದೆವ್ವದ ಜೊತೆ ಮದ್ವೆ ಅಂದಾಗ ಅವರೆಲ್ಲರೂ ಕೂಡ ಹೆದರಿದ್ರು. ಸ್ವಾಮಿ, ದೆವ್ವದ ಜೊತೆ ಮದ್ವೆ ಮಾಡಿಸಿದ್ರೆ ನನ್ನ ಮಗಳಿಗೆ ತೊಂದರೆ ಆಗಲ್ವಾ? ಆ ರೀತಿ ನಿಮ್ಮ ಮಗಳಿಗೆ ಯಾವ ತೊಂದರೆನೂ ಬರಲ್ಲಮ್ಮ, ನಾನಿದ್ದೀನಲ್ಲ, ಯಾವ ತೊಂದರೆನೂ ಬರಲ್ಲ. ಆ ದೆವ್ವ ನಿಮ್ಮ ಮಗಳನ್ನ ಮದುವೆ ಆದ ತಕ್ಷಣ ಆ ದೆವ್ವನ ನಾನು ಕಟ್ಟಿಯಾಕ್ಬಿಡ್ತೀನಿ. ಹಾಗಂತ ಹೇಳಿ ದೆವ್ವದ ಜೊತೆ ಮೌನಿಕಾ ಮದುವೆ ಮಾಡಿಸಕ್ಕೆ ಅವರನ್ನ ಒಪ್ಪಿಸಿದ್ರು. ಆಮೇಲೆ ಒಂದು ಒಳ್ಳೆ ಮುಹೂರ್ತ ದಿನ ನೋಡಿ ಮೌನಿಕಾನ ಪೂಜಾರಿ ಹತ್ರ ಕರ್ಕೊಂಡ್ ಬಂದ್ರು. ಆ ಪೂಜಾರಿ ಮೌನಿಕಾನ ಮದುವೆ ಹುಡುಗಿ ತರ ತಯಾರ್ ಮಾಡಿ ಆಮೇಲೆ ಅವಳನ್ನು ಕೂರಿಸಿ ಏನೋ ಮಂತ್ರಗಳನ್ನ ಹೇಳಿದಾಗ ಮೌನಿಕಾ ಪಕ್ಕದಲ್ಲಿ ತಕ್ಷಣ ಒಂದು ದೆವ್ವನು ಬಂದು ಕೂತ್ಕೊಳ್ತು. ಆವಾಗ ಆ ದೆವ್ವ ಪೂಜಾರಿಯನ್ನು ನೋಡಿ ಜೋರಾಗಿ ನಗುತ್ತಾ, ಇವತ್ತು ನನ್ನ ಆಸೆ ನೆರವೇರುತ್ತೆ, ಇನ್ ಮುಂದೆ ಈ ಹುಡುಗಿ ನನಗೇನೆ. ಹಾಗಂತ ಹೇಳಿ ತಾಳಿ ತಗೊಂಡು ಮೌನಿಕಾಲ ಕುತ್ತಿಗೆಯಲ್ಲಿ ಕಟ್ಟಿತು. ಮದುವೆ ಆಯ್ತಲ್ಲ, ಇನ್ನು ನಿನ್ ಹೆಂಡತಿನ ನೀನ್ ಕರ್ಕೊಂಡೋಗು, ಹಾಗಂತ ದೆವ್ವದ ಹತ್ರ ಹೇಳಿದ್ರು ಆ ಪೂಜಾರಿ. ಆವಾಗ ತಂದೆ ತಾಯಿ ಅದನ್ ಕೇಳಿ, ಏನ್ ಸ್ವಾಮಿ ಹೀಗೆ ಹೇಳ್ತಾ ಇದ್ದೀರಾ? ಮದ್ವೆ ಆದ್ಮೇಲೆ ಆ ದೆವ್ವನ ಕಟ್ಟಿ ಹಾಕ್ತೀನಿ ಅಂದ್ರೆ ಇವಾಗ ದೆವ್ವದ ಜೊತೆನೆ ನನ್ ಮಗಳನ್ನ ಕಳಿಸ್ತಾ ಇದ್ದೀರಾ? ಹಾಗಂತ ಹೇಳಿದಾಗ ದೆವ್ವದ ವೇಷ ಹಾಕೊಂಡಿದ್ದ ಹುಡುಗ ಆ ವೇಷವನ್ನ ಬದಲಾಯಿಸ್ತ. ನಾನು ದೆವ್ವ ಅಲ್ಲ, ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ.
ಆ ವಿಷಯ ನಿಮ್ಗೆ ಹೇಳಬೇಕು ಅಂದಾಗ ನೀವು ಮೌನಿಕನಿಗೆ ಹುಡುಗ ನೋಡ್ತಾ ಇದ್ರಿ. ನಿಮ್ಗೆ ಹೇಗೆ ಈ ವಿಷಯ ಹೇಳೋದು ಅಂತ ನಾಟಕ ಮಾಡಿದೆ. ಈ ಮಂತ್ರವ್ಯಾಧಿ ವೇಷದಲ್ಲಿರೋನ್ ಕೂಡ ನನ್ನ ಫ್ರೆಂಡೇ ಹಾಗಂತ ಹೇಳ್ದ. ಮೌನಿಕಾ ಕೂಡ ತಂದೆ ತಾಯಿಯ ಹತ್ತಿರ ಕ್ಷಮಾಪಣೆ ಕೇಳಿದ್ಲು. ಹೌದಮ್ಮ, ಅವ್ರು ಹೇಳಿದ್ ನಿಜಾನೇ, ನನ್ನ ಕ್ಷಮಿಸ್ಬಿಡಿ ಹಾಗಂತ ಹೇಳಿದ್ಲು. ಆವಾಗ ತಂದೆ ತಾಯಿ ಇಬ್ರು ಕೂಡ ತುಂಬಾನೇ ಸಂತೋಷದಿಂದ ಮೌನಿಕಾಗೂ ಆ ಹುಡುಗನಿಗೂ ಗ್ರ್ಯಾಂಡ್ ಆಗಿನೇ ಮದುವೆನ ಮಾಡಿ ಇಟ್ರು. ಅಕ್ಕ ತಂಗಿಯರಾದ ಚಂದ್ರಿಕಾ ಹರಿತಾ ಇಬ್ರು ಕೂಡ ಅವ್ರ ಊರಿನ ಸಮುದ್ರದಲ್ಲಿ ಮೀನು ಹಿಡಿದು ವ್ಯಾಪಾರ ಮಾಡಿ ಜೀವನ ಸಾಗಿಸ್ತಿದ್ರು. ಅವರ ತಂದೆ ತಾಯಿ ಇಬ್ರು ತೀರ್ಕೊಂಡ ಮೇಲೆ ಅವ್ರು ಮಾಡಿದ ಸಾಲನ ತೀರಿಸೋದಕ್ಕೋಸ್ಕರ ಅವರಿಬ್ರು ತುಂಬಾ ಕಷ್ಟಪಡ್ತಿದ್ರು. ಒಂದಿನ ಯಾವಾಗ್ಲೂ ತರ ಮೀನ್ ಹಿಡಿದಕ್ಕೋಸ್ಕರ ಅಕ್ಕ ತಂಗಿ ಇಬ್ರು ಸಮುದ್ರಕ್ಕೆ ಹೋದ್ರು. ಹಾಗೆ ಅವರ ಹಡಗಿನಲ್ಲಿ ಸಮುದ್ರದಲ್ಲಿ ತುಂಬಾ ಮೀನು ಸಿಗುವ ಜಾಗಕ್ಕೆ ಹೋದ್ಮೇಲೆ ಅಕ್ಕ ಚಂದ್ರಿಕಾಳ ಹತ್ತಿರ ಹರಿತಾ, ಅಕ್ಕ ನೀನ್ ಹೇಳಿದ್ದೆ ನಿಜಾನೆ, ಆ ನ್ಯೂಸ್ ಎಲ್ಲ ಕೇಳಿ ನಾವು ಸಮುದ್ರಕ್ಕೆ ಬರಬಾರ್ದು ಅಂತ ಮನೇಲಿ ಕೂತ್ಕೊಂಡಿದ್ರೆ ನಷ್ಟ ಆಗ್ತಿತ್ತು. ಇವಾಗ ನೋಡು ಸಮುದ್ರ ಎಷ್ಟು ಪ್ರಶಾಂತವಾಗಿದೆ. ಹಾಗೆ ಅಕ್ಕ ತಂಗಿಯರು ಇಬ್ರು ಕೂಡ ಆ ಹಡಗಿನಲ್ಲಿ ಆ ಕಡೆ ಈ ಕಡೆ ನಿಂತ್ಕೊಂಡು ಬಲೆ ಹಾಕಿ ಬಲೆಯಲ್ಲಿ ಸಿಕ್ಕಾಕೊಳ್ಳುವ ಮೀನುಗಳನ್ನೆಲ್ಲ ಬುಟ್ಟಿಯಲ್ಲಿ ಹಾಕೊಳ್ತಾ ಇದ್ರು. ಅಷ್ಟೇ, ಇದ್ದಕ್ಕಿದ್ದಂತೆ ಸಮುದ್ರದ ಅಲೆಗಳು ತುಂಬಾ ಜೋರಾಗ್ತಾ ಇತ್ತು. ಇವಾಗ ಸಮುದ್ರ ಅದರ ಪ್ರಶಾಂತತೆಯನ್ನ ಕಳ್ಕೊಂಡು ತುಂಬಾನೇ ಒದ್ದಾಡ್ತಾ ಇತ್ತು. ಹಡಗಿನಲ್ಲಿದ್ದ ಅಕ್ಕ ತಂಗಿಯರು ಇಬ್ರು ಕೂಡ ಮೇಲೆ ಕೆಳಗೆ ಅಂತ ಅಲ್ಲಾಡ್ತಾನೆ ಇದ್ರು. ಆವಾಗ ಚಂದ್ರಿಕಾ, ತಂಗಿ ಜೋಪಾನ ಕಾಲನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತ್ಕೊಳೆ. ಅಕ್ಕ ನನಗೆ ಯಾಕ ಭಯ ಆಗ್ತಿದೆ ಅಕ್ಕ, ಇಷ್ಟೊತ್ತೋ ಚೆನ್ನಾಗಿತ್ತಲ್ವಾ, ಇವಾಗ ಇದ್ದಕ್ಕಿದ್ದಂತೆ ಈ ಸಮುದ್ರಕ್ಕೆ ಏನಾಯ್ತು, ಯಾಕೆ ರೀತಿಯೆಲ್ಲ ಮಾಡ್ತಾ ಇದೆ. ಏನೋ ಕಣೆ, ಗಂಗಮ್ಮ ತಾಯಿಗೆ ಏನ್ ಕೋಪ ಬಂದಿದ್ಯೋ ಏನೋ. ಸರಿ ಸರಿ, ಇಟ್ಕೊಂಡಿರೋ ಮೀನೆಲ್ಲ ಸಾಕು, ಬೇಗ ನಾವಿಬ್ರು ದಡಕ್ಕೆ ಹೋಗ್ಲೇಬೇಕು. ಹಾಗಂತ ಬಲೆ ತೆಗೆದು ಹಡಗಲ್ಲಿ ಹಾಕೊಂಡು ದಡಕ್ಕೆ ಆ ಹಡಗನ್ನ ತಗೊಂಡ್ ಬಂದ್ರು. ಹಾಗೆ ಬರ್ತಾ ಇದ್ದಾಗ ಸಮುದ್ರದ ಮಧ್ಯದಲ್ಲಿ ಒಂದು ಮಾಂತ್ರಿಕ ಮೀನಿನ ಮರ ಅವ್ರ ಮುಂದ್ಗಡೆ ಪ್ರತ್ಯಕ್ಷವಾಯಿತು. ಅದು ಮೇಲೆ ಬಂದ ತಕ್ಷಣ ಸಮುದ್ರ ಪುನಃ ಪ್ರಶಾಂತವಾಗಿ ಬದಲಾಯಿತು. ಅಕ್ಕ ತಂಗಿಯರ ಹಡಗು ಕೂಡ ಹಾಗೇನೆ ನಿಂತಿರೋದನ್ನ ನೋಡಿ ಅವರಿಬ್ರು ತುಂಬಾ ಆಶ್ಚರ್ಯಪಟ್ರು. ಅಕ್ಕ ಏನಕ್ಕ ಇದು, ಇಷ್ಟೊತ್ತು ಅಲ್ಲೋಲ ಕಲ್ಲೋಲ ಪಡ್ತಾ ಇದೆ ಈ ಸಮುದ್ರ, ಇವಾಗ ಸೈಲೆಂಟ್ ಆಗ್ಬಿಟ್ಟಿದೆ. ಸಮುದ್ರದೊಳಗಡೆಯಿಂದ ಈ ಮರ ಬೇರೆ ಹೊರಗಡೆ ಬಂದಿದೆ. ಆ ಮರದಲ್ಲಿ ಹಣ್ಣು ಕಾಯಿ ಏನೂ ಇಲ್ಲ, ಅದರಲ್ಲಿ ಮೀನುಗಳು ಮಾತ್ರ ಇದೆ. ಏನು ಯೋಚನೆ ಮಾಡ್ಬೇಡ, ಗಂಗಮ್ಮ ತಾಯಿ ಕೋಪ ಮಾಡ್ಕೊಳ್ಳಷ್ಟು ನಾವೇನು ತಪ್ಪು ಮಾಡ್ಲಿಲ್ಲ. ನನಗೆ ಯಾಕೋ ಇದು ಗಂಗಮ್ಮ ತಾಯಿ ನಮ್ ಕೂಡ ವರ ಅಂತ ಅನಿಸ್ತಿದೆ. ಹಾಗಂತೆ ಅಕ್ಕ, ಹಾಗಾದ್ರೆ ಈ ಮರದಲ್ಲಿ ಇರುವ ಮೀನುಗಳನ್ನೆಲ್ಲ ನಾವು ತಗೊಂಡ್ ಹೋಗ್ಬೋದಾ ಹಾಗಂತ ಕೇಳಿದಾಗ ಚಂದ್ರಿಕಾ ಸರಿ ಅಂತ ತಲೆ ಅಲ್ಲಾಡ್ಸಿದ್ಲು. ಆದ್ರಿಂದ ಅಕ್ಕ ತಂಗಿ ಇಬ್ರು ಕೂಡ ಸಂತೋಷದಿಂದ ಆ ಮಾಂತ್ರಿಕಾ ಮರದಲ್ಲಿದ್ದ ಮೀನುಗಳನ್ನೆಲ್ಲ ಅವರು ತಗೊಳ್ತಾ ಇದ್ದಾಗ ಅದರಲ್ಲಿ ಒಂದ್ ಮೀನು ಮಾತ್ರ ಅವ್ರ ಕಣ್ಮುಂದೆ ಬೆಳೀತಾ ಹೋಗ್ತಿತ್ತು. ಅದನ್ನು ಹಾಗೆ ನೋಡ್ತಾ ಇದ್ದ ಅಕ್ಕ ತಂಗಿಯರಿಗೆ ಆ ಮೀನಿನ ಹೊಟ್ಟೆಯೊಳಗಡೆ ಒಂದು ಮಗು ಅಳುವ ಶಬ್ದ ಕೇಳಿಸ್ತು. ಅಕ್ಕ ಏನಕ್ಕ ಇದು, ಈ ಮೀನು ದೊಡ್ಡದಾಗಿ ಬೆಳೀತಾ ಇದೆ, ಅದು ಅಲ್ಲದೆ ಚಿಕ್ಕ ಮಗು ತರ ಬೇರೆ ಅಳ್ತಾ ಇದೆ. ಇದು ಆ ಗಂಗಮ್ಮ ತಾಯಿಯ ಮಾಯೆ ಅಂತೀಯ, ಇಲ್ಲ ಏನಾದ್ರೂ ದೆವ್ವ ದುಷ್ಟಶಕ್ತಿ ಕೆಲಸ ಇರ್ಬೋದಾ ಹಾಗಂತ ಹೆದರ್ತಾ ಇದ್ದಾಗ ಚಂದ್ರಿಕಾ ಧೈರ್ಯದಿಂದ ಬೆಳೀತಾ ಇದ್ದ ಆ ದೊಡ್ಡ ಮೀನನ್ನ ಅವಳ ಕೈಯಿಂದ ಕಿತ್ಕೊಂಡ್ಲು. ಅಷ್ಟೇ, ಆ ದೊಡ್ಡ ಮಾಯಾ ಮೀನು ಮಾತ್ರ ಚಂದ್ರಿಕಾ ಕೈಗೆ ಬಂದು ಸೇರಿದ ತಕ್ಷಣ ಒಂದು ಚಿಕ್ಕ ಮಗುವಾಗಿ ಬದಲಾಯಿತು. ತಂಗಿ ನೋಡಿದ್ಯಾ ಈ ಮಗು ಎಷ್ಟು ಮುದ್ದಾಗಿದೆ. ಇರಕ್ಕ ನನಗಿದೆಲ್ಲ ಯಾಕೋ ಏನೋ ಒಂಥರ ಅನಿಸ್ತಾ ಇದೆ, ಇದೆಲ್ಲ ಒಳ್ಳೇದಕ್ಕಂತೀಯ, ಇಲ್ಲ ಯಾವ್ದಾದ್ರೂ ಕೆಟ್ಟದ್ ನಡೀಬೋದಾ. ಹಾಗೇನು ಇಲ್ಲ ಕಣೆ, ಆ ದೇವ್ರು ನಮ್ಗೆ ಒಳ್ಳೇದೇ ಮಾಡುದು. ಗಂಗಮ್ಮ ಈ ಮಗುನ ನಮ್ಮ ಹತ್ರ ಒಪ್ಪಿಸಿದಾರಲ್ವಾ, ನಾವೇ ಈ ಮಗುನ ನೋಡ್ಕೊಳ್ಬೇಕು. ಹಾಗಂತ ಹೇಳಿದಾಗ ಹರಿತಾ ತುಂಬಾನೇ ಹೆದ್ರಿ, ಅಕ್ಕ ಯಾಕಕ್ಕ ಈ ರೀತಿ ಮಾಡ್ತಾ ಇದೀಯಾ, ನಮ್ ಲೈಫೇ ತುಂಬ ಕಷ್ಟದಲ್ಲಿದೆ, ಇದ್ರಲ್ಲಿ ಈ ಮಗುನ ಕರ್ಕೊಂಡು ಹೋಗಿ ಸಾಕೋದಂದ್ರೆ ಅದು ಅಷ್ಟು ಸುಲಭವಾದ ವಿಷಯ ಅಲ್ಲ ಅಲ್ವಾ. ಹಾಗೆಲ್ಲ ಏನು ಇಲ್ಲ ಕಣೆ, ಅಪ್ಪ ಅಮ್ಮ ಹೋದ್ಮೇಲೆ ಹೇಗ್ ಬದುಕೋದು ಅಂತ ಯೋಚನೆ ಮಾಡ್ತಾ ಇದ್ವಿ, ಇವಾಗ ಬದುಕ್ತಾ ಇಲ್ವಾ, ಅದೇ ರೀತಿ ಈ ಮಗುನ ಕೂಡ ನಮ್ಮಿಂದ ಖಂಡಿತ ಸಾಕಾಗುತ್ತೆ. ಹಾಗಂತ ಹೇಳಿ ಅಕ್ಕ ತಂಗಿ ಇಬ್ರು ಕೂಡ ಅಲ್ಲಿಂದ ದಡಕ್ಕೆ ಹೊರಟ್ರು. ಆವಾಗ ಚಂದ್ರಿಕಾ ತನ್ನ ತಂಗಿ ಹತ್ರ, ತಂಗಿ ನೀನು ಆ ಮೀನೆಲ್ಲ ತಗೊಂಡು ಹೋಗಿ ಮಾರ್ಕೆಟಲ್ಲಿ ವ್ಯಾಪಾರ ಮಾಡು, ನಾನು ಮಗುನ ಇತ್ಕೊಂಡು ಮನೆಗೆ ಹೋಗ್ತೀನಿ, ಪಾಪ ತುಂಬಾ ಅಳ್ತಾ ಇದ್ದಾನೆ, ಹಸ್ವಾಗ್ತಿದ್ಯೋ ಏನೋ. ಹಾಗಂತ ಹೇಳಿ ಹೋದ್ಲು. ಈ ಕಡೆ ಹರಿತ ಸಂತೆಗೆ ಹೋಗಿ ಎಲ್ಲಾ ಮೀನುಗಳನ್ನ ವ್ಯಾಪಾರ ಮಾಡಿದಾಗ ಅವಳಿಗೆ ತುಂಬಾನೇ ಹಣ ಸಿಕ್ತು. ಅದನ್ನೆಲ್ಲ ತಗೊಂಡು ಹೋಗಿ ಸಂತೋಷವಾಗಿ ಅವಳು ಮನೆಗೆ ಹೋಗಿ ನೋಡಿದಾಗ ಇಲ್ಲಿವರೆಗೂ ಅವರು ಮನೆ ಇದ್ದ ಆ ಜಾಗದಲ್ಲಿ ಇವಾಗ ಹಳೆ ಮನೆ ಹೋಗಿ ದೊಡ್ಡ ಬಂಗ್ಲೆ ಇತ್ತು. ಇದೇನಪ್ಪ ಇದು ಆಶ್ಚರ್ಯ ಅಂತ ಹರಿತಾ ಅಲ್ಲೇ ನಿಂತ್ಕೊಂಡ್ಬಿಟ್ಲು.
ಆವಾಗ ಬಂಗ್ಲೆ ಒಳಗಡೆಯಿಂದ ಹೊರಗಡೆ ಬಂದ ಚಂದ್ರಿಕಾ ಆಶ್ಚರ್ಯದಿಂದ ಮನೆಯ ನೋಡ್ತಾ ಇದ್ದ. ತನ್ನ ತಂಗಿ ಹರಿತಾನ ನೋಡಿ, ತಂಗಿ ಶಾಕ್ ಆಗ್ಬೇಡ, ಇದು ನಮ್ಮನೇನೆ. ಇಲ್ಲಿ ನೋಡು, ಆ ಮಾಂತ್ರಿಕ ಮರ ಕೊಟ್ಟ ಈ ಮಗುವಿನಿಂದ ನಮಗೆ ಇವಾಗ ಎಲ್ಲ ಸೌಲಭ್ಯಗಳು ಸಿಕ್ಕಿದೆ. ನಾನು ಹೇಳಿದೆ ಅಲ್ವಾ, ಆ ಗಂಗಮ್ಮ ತಾಯಿ ಏನೇ ಕೊಟ್ಟರೋ ಅದು ನಮ್ಮ ಒಳ್ಳೆದಕ್ಕೆ. ಆದ್ರಿಂದಾನೆ ಆ ಮಾಂತ್ರಿಕ ಮರ ಈ ಮಗುನ ನಮಗ್ ಕೊಟ್ಟಿದೆ ಹಾಗಂತ ಹೇಳಿದ್ಲಂ. ಆವಾಗ ಹರಿತ ಸಂತೋಷದಿಂದ ಮನೆಗೆ ಹೋಗಿ ಸಂತೆಯಲ್ಲಿ ನಡೆದಿದ್ದನ್ನ ಹೇಳಿದ್ಲಂ. ಹಾಗೆ ಆ ದಿನದಿಂದ ಆ ಮಾಂತ್ರಿಕ ಮರ ಕೊಟ್ಟ ಮಾಂತ್ರಿಕ ಮಗುವಿನಿಂದ ಅಕ್ಕ ತಂಗಿಯರು ಇಬ್ರು ಕೂಡ ಯಾವುದೇ ಕಷ್ಟನೇ ಇಲ್ಲದೆ ಸಂತೋಷವಾಗಿ ಬಾಳ್ತಾ ಇದ್ರು.